ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಲವು ಮಾತೇನೋ ನೀ ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂಥೇಳಿ ಸದ್ಗುರುವನ್ನು ಕುರಿತು ಅದೆಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ, ಗುಣಗಾನವನ್ನು ಮಾಡ್ತಾರೆ, ಆತನ ಮಹಿಮೆಯನ್ನು ತಿಳಿಸ್ತಾರೆ ನೋಡ್ರಿ. ಯಾವ ಒಂದು ಕ್ಷೇತ್ರದಲ್ಲಿ ಸದ್ಗುರುನಾಥನ ಚರಣ ಸ್ಪರ್ಶವಾಯಿತು ಅದ ಪುಣ್ಯಕ್ಷೇತ್ರವಾಯಿತು, ಯಾವ ಒಂದು ನೀರಿಗೆ ಸದ್ಗುರುನಾಥನ ಸ್ಪರ್ಶವಾಯಿತು ಅದೇ ತೀರ್ಥವಾಯಿತು ಅಂತಹ ಸದ್ಗುರುವಿನ ಕೃಪಾ ನಮಗೆ ಆತ್ಪ ಅಂದ್ರೆ ಅದ ಜನ್ಮ ಪಾವನ ನೋಡ್ರಿ. ಬ್ರಹ್ಮವ ನೀನು ತಿಳಿಬೇಕೆಂದರೆ ಹಮ್ಮುಗಮ್ಮುಗಳ ಬಿಡಬೇಕು, ಒಮ್ಮನದಿಂದಲೇ ಇಮ್ಮನವಾಗದೆ ಸುಮ್ಮನೆ ನಂಬಿಕೆ ಇಡಬೇಕು ಅಂಥೇಳಿ ತಿಳಿದಂಥವ್ರು ಹೇಳ್ತಾರೆ ನೋಡ್ರಿ. ಬರೇ ಬಾಯಿನಿಂದ ಬ್ರಹ್ಮಜ್ಞಾನ ಇಲ್ಲ, ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬ್ರಹ್ಮಜ್ಞಾನವನ್ನು ಪಡಿಬೇಕಂದ್ರೆ ಮೊದಲು ನಮ್ಮೊಳಗಿದ್ದಂತಹ ಅಹಂಕಾರ ಮಮಕಾರಗಳನ್ನು ಕಳ್ಕೋಬೇಕು. ನಾ ದೊಡ್ಡವದನಿ, ನಾ ಚಂದದನಿ, ನಾ ಶ್ರೀಮಂತದನಿ, ನಾ ಬಲಿಷ್ಠನಿದ್ದೇನೆ, ನಾ ದೊಡ್ಡ ಜಾತ್ಯಾವದಿನಿ, ನಾ ಅನ್ನುವ ಅಹಂಕಾರ ಹೋಗಬೇಕು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಳಗ, ನನ್ನ ಜಾತಿ, ನನ್ನ ಧರ್ಮ, ನಂದು ಅಂತ ಹೇಳಿಕರ ಅನ್ನುವಂಥ ಮಮಕಾರ ಹೋಗ್ಬೇಕ್ರಿ. ಇದನ್ನೆಲ್ಲ ಬಿಟ್ಟು ಅತ್ಯಂತ ನಿರ್ಲಿಪ್ತನಾಗಿ ಯಾರು ಉಳಿತಾನಲ್ಲ ಅವರ ಬ್ರಹ್ಮಜ್ಞಾನಿಗಳಾಗೋದ್ರಿ. ಬರೇ ಬಾಯಿನಿಂದ ಹೇಳಿದರೆ ಬ್ರಹ್ಮಜ್ಞಾನಿಗಳಾಗೋದಿಲ್ಲ. ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ಹಂತೇಕ ಒಬ್ಬ ಮಹಾಜ್ಞಾನಿ ಇದ್ದ, ಬಂದ. ಅವನಿಗೆ ಬಹಳ ಜ್ಞಾನ ಇತ್ತ, ಪಂಡಿತನಿದ್ದ, ಆದ್ರೆ ಅದರ ಜೊತೆ ಅಹಂಕಾರನೂ ಇತ್ತು. ಅವೇನು ಮಾಡಿದ, ಅಕ್ಕಲಕೋಟಿಗೆ ಬಂದ ಸ್ವಾಮಿ ಸಮರ್ಥರಂತೆಗೆ ಬರುವಾಗ ತನ್ನ ಶಿಷ್ಯರನ್ನು ಕರ್ಕೊಂಡು ಬಂದಿದ್ದ. ತನ್ನ ಶಿಷ್ಯರಿಗೆ ಹೇಳ್ತಿದ್ದ ಏನಂದ್ರೆ, ಆ ಸ್ವಾಮಿ ಸಮರ್ಥರನ್ನು ದೊಡ್ಡ ಜ್ಞಾನೀನ ಮಾಡಿ ಕುಂಡ್ರಿಸಿದ್ದಾರೆ ಇವರು, ಅವನ ಜ್ಞಾನ ಎಷ್ಟೈತಿ ನಾನು ನೋಡ್ತೇನೆ ನಿಂದ್ರನ್ನು. ಬರೇ ನಾ ಒಂದ ಪ್ರಶ್ನೆ ಮಾಡ್ತೀನಿ, ಆ ಪ್ರಶ್ನೆಗೆ ನಾವು ಉತ್ತರ ಕೊಡಲಿ, ಆವಾಗ ಹೇಳ್ತೀನಿ ಅಂತ ತಮ್ಮ ಶಿಷ್ಯರಿಗೆ ಹೇಳ್ಕೊಂತ ಬಂದಿದ್ದ. ಯಾವಾಗ ಅಕ್ಕಲಕೋಟಿಗೆ ಬಂದ ಸ್ವಾಮಿ ಸಮರ್ಥರಿಗೆ ಭೇಟಿ ಆದ, ಸಮರ್ಥರು ಸಂತೋಷದಿಂದ ಬಾಪ ಕುಂಡ್ರು, ಮಹಾಜ್ಞಾನಿ ಅದೀನಿ ಅಂದ್ರವ್ರು. ನನ್ನೊಂದು ಪ್ರಶ್ನೆ ಐತಿ, ಉತ್ತರ ಕೊಡ್ರಿ ಅಂತಂದವ. ಆವಾಗ ಬ್ರಹ್ಮವೃತ್ತಿ ತದಾಕಾರ ಅಂದರೆ ಏನು, ಬ್ರಹ್ಮಜ್ಞಾನಿ ಯಾರು ಅಂತ ಆ ಸ್ವಾಮಿ ಸಮರ್ಥರನ್ನು ಕೇಳಿದ. ಸ್ವಾಮಿ ಸಮರ್ಥರು ಸುಮ್ಮನೆ ಎದ್ದು ಒಳಗೆ ಹೋಗಿಬಿಟ್ರಂತ, ಅವನಿಗೇನೂ ಉತ್ತರ ಕೊಡಲಿಲ್ಲ, ಎದ್ದು ಒಳಗೆ ಹೋಗಿಬಿಟ್ರು. ಅಲ್ಲಿದ್ದಂತಹ ತನ್ನ ಶಿಷ್ಯರಿಗೆ, ಅಲ್ಲಿದ್ದಂತಹ ಭಕ್ತರಿಗೆ ಹೇಳಕತ್ತ, ನೋಡ್ರಿ ನಂದು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಇವರಿಗೆ, ಇಂಥವ್ರನ್ನು ನೀವು ದೇವರನ್ನು ಮಾಡಿಕೊಂಡ್ರಿಸಿದಿರಿ ಅಂತಂದ. ಅವತ್ತಲ್ಲೇ ವಸ್ತಿ ಮಾಡಿದ ಸಮರ್ಥರ ಆಶ್ರಮದಲ್ಲಿನ. ಒಂದು ಕನಸು ಬಿತ್ತು, ಕನಸಿನೊಳಗೆ ಏನಾಗಿತ್ತಂದ್ರೆ ಒಂದು ಎರಡು ಚೋಳ ಅವನ ಮೈ ಮೇಲೆ ಏರಿ ಕಡಿಯಾಕತ್ತಿದ್ದು. ಅವನು ಕನಸಿನೊಳಗೆ ಜೋರು ಧ್ವನಿ ಮಾಡಿ, ಅಕ್ರಂದನ ಮಾಡಿ ಅಳಕತ್ತ, ಹೊಯ್ಕೊಳಕತ್ತ.
ಮೈಯೆಲ್ಲ ಬೆವರು ಬಿಟ್ಟಿತ್ತು. ಬಾಜೂಕ ಅವನು ಶಿಷ್ಯರ ಮಲ್ಕೊಂಡಿದ್ರು. ಬಡ ಬಡ ಎಬ್ಬಿಸಿದ್ರು. ಯಾಕ್ರಿ ಏನಾಗೈತೆ ಅಂತೇಳಿ ನೀರು ಒಜ್ಜಿದ್ರು. ಆವಾಗ ಏನು ಹೇಳಿಲ್ಲ, ಏನಿಲ್ಲ ಏನಿಲ್ಲ, ಕನಸು ಬಿದ್ದಿತ್ತು ಅಂಥೇಳಿ ಮತ್ತೆ ಮಲ್ಕೊಂಡ ಕರೆ ಬೆಳೆದಾನ ಕಂಡಿದ್ದೆ ಹತ್ತಿಲ್ಲ. ಬೆಳಿಗ್ಗೆ ಇನ್ನೇನು ಊರಿಗೆ ಹೋಗ್ಬೇಕಂತ ತಯಾರಾಗತ್ತಿದ್ದ. ಎದುರಿಗೆ ಸಮರ್ಥರು ಬಂದರು. ಅವರಿಗೆ ನಮಸ್ಕಾರ ಮಾಡಿದ. ಹಚ್ಚಗಾಡವ ಅಂದ್ರವ್ರು. ಸರಿ ಕತ್ತೆ ಅಂದ್ರವ್ರು. ಬ್ರಹ್ಮವೃತ್ತಿ ತದಾಕಾರದ ಬಗ್ಗೆ ಮಾತಾಡ್ತಿ, ಬ್ರಹ್ಮಜ್ಞಾನವನ್ನು ಕೇಳ್ತಿಪ್ಪ. ಕನಿಷನೊಳಗೆ ಎರಡು ಚೋಳ ನಿನ್ನ ಮೈಮ್ಯಾಲೆ ಏರಿ ಕಡಿಯಾಕತ್ರ ಹೊಯ್ಕೊಳಕತ್ತಿ. ನಿನ್ನ ಅರಿವು ಹೋತು. ಬಾಜುಕಿನವ್ರು ಎಬ್ಬಿಸಿ ನಿನಗೆ ನೀರು ಒಜ್ಜಬೇಕಾತು. ಬ್ರಹ್ಮವೃತ್ತಿ ತದಾಕಾರ ಆಗಬೇಕಂದ್ರೆ, ಬ್ರಹ್ಮಜ್ಞಾನಿ ಆಗಬೇಕಂದ್ರೆ ಸಾವಿರ ಸಾವಿರ ಚೋಳಗಳು ಕರೆ ಕರೆ ಕಡದರೂ ಸಹಿತ ನಕ್ಕೊಂತ ಅನುಭವಿಸುವಂತಹ ಸ್ವಭಾವ ಬರ್ಬೇಕಪ್ಪ. ಆ ಸ್ಥಿತಿ ಮುಟ್ಟಿದಾಗ ಬ್ರಹ್ಮಜ್ಞಾನ ಐತಿ. ನಿನ್ನಂಥವ್ರಿಗೆ ಎಲ್ಲಿ ಬ್ರಹ್ಮಜ್ಞಾನ? ಒಂದೆರಡು ಚಂದಗೆ ಮಾತಾಡೋಕ್ಕೆ ಕಲಿತು, ಒಂದೆರಡು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಬ್ರಹ್ಮಜ್ಞಾನಿ ಆಜ್ಞೆ ಅಂತೇಳಿ ತಿಳ್ಕೊಂಡಿಯಲ್ಲ, ನಿನ್ನಂಥ ಮೂರ್ಖರು ಯಾರೂ ಇಲ್ಲ ಅಂಥೇಳಿ ಸ್ವಾಮಿ ಸಮರ್ಥರು ಅವಾಗ ಹೇಳಿದರು. ಹಿಂಗೆ ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ, ತನ್ನ ಭಕ್ತರಲ್ಲಿದ್ದಂತಹ ಅಹಂಕಾರ ಮಮಕಾರಗಳನ್ನು ಮೊದಲು ಕಳೀತಾನೆ. ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದತಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂತ ಹೇಳಿದರು. ಸಿದ್ಧಾರೂಢಜ್ಜ ಸಾಕ್ಷಾತ್ ಪರಮಾತ್ಮನಾಗಿದ್ದ. ತನ್ನ ಶಿಷ್ಯರಿಗೆ ಬೋಧನೆಯನ್ನು ಮಾಡಿ ಅವರಿಗೆ ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ಹಿಂಗೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ದೇಶದಿಂದ ಅನೇಕ ಜನ ಬಂದು ಸಿದ್ಧಾರೂಢರಂತೆ ಸೇವಾ ಮಾಡ್ತಿದ್ರು. ಕೆಲವು ಮಂದಿ ಸನ್ಯಾಸಿಗಳಿದ್ದರು, ಕೆಲವು ಮಂದಿ ಗೃಹಸ್ಥರಿದ್ದರು, ಕೆಲವು ಮಂದಿ ಸಾಧಕರಿದ್ದರು. ಎಲ್ಲರೂ ಸಹಿತ ಸಿದ್ಧಾರೂಢರನ್ನು ಹುಡುಕಿಕೊಂತ ಹುಬ್ಬಳ್ಳಿಗೆ ಬಂದರು. ಸಿದ್ಧಾರೂಢಪ್ಪವರ ಮಾರ್ಗದರ್ಶನವನ್ನು ಅಪೇಕ್ಷೆ ಪಟ್ಟರು. ಸಿದ್ಧಾರೂಢ ಸದ್ಗುರುಗಳ ಕೃಪಾಶೀರ್ವಾದವನ್ನು ಹಂಬಲಿಸಿದರು. ಹಿಂಗೆ ಅನೇಕ ಜನ ಮಹಾತ್ಮರೂ ಅವ್ರ ಹಂತಕ್ಕೆ ಬಂದು ಹೋದರು. ಕೊಡಗಿನಿಂದ ಕರ್ನಾಟಕದೊಳಗಿರುವಂಥ ಮೈಸೂರಿನ ಪ್ರಾಂತ್ಯದೊಳಗೆ ಬರುವಂಥ ಕೊಡಗ, ಆ ಕೊಡಗಿನಲ್ಲಿ ಒಬ್ಬ ಪುಣ್ಯಾತ್ಮರು, ಅವರು ಸನ್ಯಾಸಿಗಳು, ಮಹದಾನಂದ ಸ್ವಾಮಿಗಳಂತೇಳಿಕರ. ಮಹದಾನಂದ ಸ್ವಾಮಿಗಳು ಯೋಗವನ್ನು ಸಾಧಿಸಿ ಸನ್ಯಾಸ ದೀಕ್ಷವನ್ನು ತಗೊಂಡು ಆ ಕೊಡಗು ಪ್ರಾಂತದೊಳಗೆ ಸಂಚರಿಸ್ತಿದ್ರವ್ರು. ಮಡಿಕೇರಿ ಮತ್ತು ಭಾಗಮಂಡಲ ಅಲ್ಲೆಲ್ಲ ಸಂಚರಿಸ್ತಿದ್ರವ್ರು. ಅವರಿಗೆ ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಕೀರ್ತಿ ಗೊತ್ತಾತು. ಹುಬ್ಬಳ್ಳಿ ಒಳಗೆ ಸಾಕ್ಷಾತ್ ಪರಮೇಶ್ವರನ ಪರಾವತಾರಿ ಸಿದ್ಧಾರೂಢರದಾರ, ಅವರ ದರ್ಶನವನ್ನು ಪಡ್ಕೊಳ್ಬೇಕಂಥೇಳಿ ಕೊಡಗಿನಿಂದ ಹುಬ್ಬಳ್ಳಿಗೆ ಬಂದರು ಮಹಾದಾನಂದ ಸ್ವಾಮಿಗಳು. ಸಿದ್ಧಾರೂಢರನ್ನ ನೋಡಿದ ಕೂಡಲೇ ಆನಂದ, ನಾನು ಸನ್ಯಾಸಿಯಾಗಿದ್ದಕ್ಕೆ ನಾನು ಈ ಒಂದು ಅಧ್ಯಾತ್ಮದ ಮಾರ್ಗವನ್ನು ಹಿಡಿದಿದ್ದಕ್ಕೆ, ಜ್ಞಾನಸೂರ್ಯನಾಗಿ ಸದ್ಗುರುನಾಥ ಇವತ್ತು ನನಗೆ ದರ್ಶನವನ್ನು ನೀಡಿದ ಅಂಥೇಳಿ ಸಿದ್ಧಾರೂಢರಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಬಿಟ್ಟರು. ಎಷ್ಟೋ ದಿವಸ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಸನ್ನಿಧಾನದೊಳಗೆ ಅವರ ಸೇವೆಯನ್ನು ಸಲ್ಲಿಸಿದರು. ದಿನನಿತ್ಯವೂ ಸಹಿತ ಸಿದ್ಧಾರೂಢ ಮಹಾಸ್ವಾಮಿಗಳು ಹೇಳುವಂತಹ ಉಪದೇಶಾಮೃತವನ್ನು
ಅಲ್ಲಿ ನಡೆಯುವಂಥ ವೇದಾಂತ ಚರ್ಚೆಗಳನ್ನು ಕೇಳಿ ಆನಂದಭರಿತರಾದರು ಆ ಮಹದಾನಂದ ಸ್ವಾಮಿಗಳು. ಸ್ವಲ್ಪ ದಿವಸ ಹೋದ ನಂತರ ಸಿದ್ಧಾರೂಢಪ್ಪವ್ರಂತೇಕ ಮಹದಾನಂದ ಸ್ವಾಮಿಗಳು ಬಂದು ಒಂದು ಮಾತಂದರು, ಯಪ್ಪ ನಂದು ಒಂದು ಇಚ್ಛಾ ಐತ್ರಿ ಅಂತಂದರು. ಸಿದ್ಧಾರೂಢರು ಕೇಳಿದರು, ಮಹದಾನಂದ ಏನೈತಿ ಕೇಳ ನಿನ್ನ ಇಚ್ಛಾ ಅಂದರು. ಮೈಸೂರು ಪ್ರಾಂತದೊಳಗೆ ನಮ್ಮ ಕೊಡಗದ ಕಡೆ ನಿಮ್ಮ ಕೀರ್ತಿಯನ್ನು ಪಸರಿಸಬೇಕು, ಓಂ ನಮ ಶಿವಾಯ ಮಹಾಮಂತ್ರದ ಮಹಿಮೆಯನ್ನು ಸಾರಿರುವಂತಹ ಪ್ರತ್ಯಕ್ಷ ಪರಮಾತ್ಮನ ಸ್ವರೂಪರಾದಂಥ ನಿಮ್ಮ ಒಂದು ಪ್ರಚಾರವನ್ನು ಮಾಡಬೇಕಂತ ನನಗೆ ಮನಸ್ಸಾಗೈತಿ. ಕೊಡಗಿನೊಳಗೆ ಒಂದು ಸಿದ್ಧಾರೂಢ ಮಠವನ್ನು, ನಿಮ್ಮ ಮಠವನ್ನು ಸ್ಥಾಪನೆ ಮಾಡಬೇಕಂಥೇಳಿ ನನಗೆ ಅಪೇಕ್ಷೆ ಆಗ್ಯದ ಅಂತ ಸಿದ್ಧಾರೂಢಪ್ಪವ್ರಿಗೆ ಹೇಳಿದರು ಅವರು ಮಹದಾನಂದ ಸ್ವಾಮಿಗಳು. ಸಿದ್ಧಾರೂಢರು ಸಂತೋಷಪಟ್ಟರು, ಒಳ್ಳೆಯದು ಮಹದಾನಂದ, ನಿನಗೆ ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಐತಿ, ಚಿಂತೆ ಮಾಡಬೇಡ, ನೀನು ಕೊಡಗಿಗೆ ಹೋಗಿ ನಿನ್ನ ತವರು ಭೂಮಿಯಾದಂಥ ಅಲ್ಲಿ ನಿನ್ನ ಸದ್ಗುರುವಿನ ಕೀರ್ತಿಯನ್ನು ಪಸರಿಸಪ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿಬಿಟ್ರು ಸಿದ್ಧಾರೂಢರು. ಮಹದಾನಂದ ಸ್ವಾಮಿಗಳು ಕೊಡಗಿಗೆ ಬಂದರು, ಕೊಡಗದೊಳಗೆ ಎಲ್ಲ ಕಡೆ ಅಡ್ಡಾಡಿದರು. ಸಿದ್ಧಾರೂಢ ಮಠವನ್ನು ಸ್ಥಾಪನೆ ಮಾಡಬೇಕಂಥೇಳಿ ನಾನು ಅಪೇಕ್ಷೆ ಪಟ್ಟೇನಿ, ನನಗೆ ಧನ ಸಹಾಯವನ್ನು ಮಾಡಿರಿ ಅಂಥೇಳಿ ಭಿಕ್ಷೆಯನ್ನು ಬೇಡಿದರು. ಯಾರೂ ಕೊಡಗಿನೊಳಗೆ ಅವರಿಗೆ ಭಿಕ್ಷೆಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ. ಎಲ್ಲರೂ ಒಂದಿಲ್ಲ ಒಂದು ನೆವ ಹೇಳ್ತಿದ್ರಂತೆ. ಆವಾಗ ನಾನು ಹುಬ್ಬಳ್ಳಿ ಒಳಗೆ ನಾನು ಸುಮ್ಮನೆ ಇರೋದು ಬಿಟ್ಟೆ, ಈ ಒಂದು ಆಸೆ ಇಟ್ಕೊಂಡ ನಮ್ಮಪ್ಪನ ಆಜ್ಞೆ ತಗೊಂಡು ಬಂದೆ. ಆದರೆ ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಬೇಕಪ್ಪ ಅಂತಂದರೆ ನನಗದು ಸಾಧ್ಯ ಆಗವಲ್ತು, ಇನ್ನು ಏನು ಮಾಡೋದು ಅಂಥೇಳಿ ಚಿಂತೆ ಮಾಡೋಕತ್ತರು, ದುಃಖ ಪಟ್ಕೊಳಕತ್ತರು ಮಹದಾನಂದ ಸ್ವಾಮಿಗಳು. ಅದು ದುಃಖದೊಳಗನ ಕುಂತಿದ್ರಂತ ಅಲ್ಲೇ ಸಿದ್ಧಾರೂಢರು ಬಂದುಬಿಟ್ರಂತ ನೋಡ್ರಿ. ಹೇಳ್ತಾರಲ್ಲ ಏನಂದರೆ, ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋರ ಹಂಗೆ ಸೃಷ್ಟಿಕರ್ತನೂ ಅವನ, ಪರಿಪಾಲಕನೂ ಅವನ, ಮೋಕ್ಷದಾಯಕನೂ ಅವನ ಅಂತ ಇದ್ದಾಗ ಒಮ್ಗಿಲೆ ಸಿದ್ಧಾರೂಢರನ್ನು ಏನು ಮಹದಾನಂದ ಸ್ವಾಮಿಗಳು ನೋಡಿದರು, ಓಡಿ ಹೋದವರನ್ನು ಅವರ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಾಕತ್ರು, ಯಪ್ಪ ನಿಮ್ಮ ಮಠವನ್ನು ಸ್ಥಾಪನೆ ಮಾಡಬೇಕಂಥೇಳಿ ಹುಬ್ಬಳ್ಳಿಯನ್ನು ಬಿಟ್ಟು ಇಲ್ಲಿ ಬಂದೆ, ನನಗೆ ಯಾವ ರೀತಿಯಿಂದನೂ ಅನುಕೂಲ ಆಗವಲ್ತು ಅಂಥೇಳಿ ದುಃಖ ಪಟ್ಕೊಂಡ್ರು. ಸಿದ್ಧಾರೂಢರಂದರು, ಮಹದಾನಂದ ಒಳ್ಳೆಯ ಸಂಕಲ್ಪ ಇತ್ತಪ್ಪ ಅಂದ್ರೆ ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿಯನ್ನು ಪರಮಾತ್ಮನ ತಗೊಳ್ತಾನೆ. ನೀ ಪಡುತ್ತಿರುವಂಥ ದುಃಖವನ್ನು ನೋಡಿ ನನಗೆ ತಡೆಯೋಕ್ಕಾಗಲಿಲ್ಲಪ್ಪ, ಅದಕ್ಕೆ ಬಂದೇನಿ, ಚಿಂತೆ ಮಾಡಬೇಡ. ನೀ ಏನು ಮಾಡಪ್ಪ ಅಂದರೆ ಕೋದಂಡರಾಮಯ್ಯ ಅಂತ ಹೇಳಿಕಾರ ಅವರನ್ನು ಭೆಟ್ಟಾಗ ಅಂಥೇಳಿ ಅವರ ವಿಳಾಸವನ್ನು ಹೇಳಿದರು. ಆ ಕೋದಂಡರಾಮಯ್ಯನವರಂತೇಕ್ಕೆ ಹೋಗು, ನಿನಗೆ ಅನುಕೂಲ ಆಗತೈತಿ ಅಂತ ಹೇಳಿದರು. ಆನಂದಭರಿತರಾಗಿ ಸಿದ್ಧಾರೂಢರಿಗೆ ಮತ್ತೊಮ್ಮೆ ಸಾಷ್ಟಾಂಗ ವೆರಗಿ ಕಣ್ಣು ಮುಚ್ಚಿ ಕಣ್ಣು ತೆಗೆದು ನೋಡೋ ಮಠ ಅಂದರೆ ಎದುರಿಗೆ ಸಿದ್ಧಾರೂಢರು ಇಲ್ಲೇ ಇಲ್ಲ. ವಿಶೇಷವಾದ ಆನಂದ ಆತು ಮಹದಾನಂದ ಸ್ವಾಮಿಗಳಿಗೆ. ನಮ್ಮಪ್ಪ ಸಿದ್ಧಾರೂಢ ಇಲ್ಲಿ ಮಠ ಬಂದ ನನ್ನ ದುಃಖಕ್ಕೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಾರ್ಗವನ್ನು ತೋರಿದ ಅಂಥೇಳಿ ಸಂತೋಷಪಟ್ಟು ಸಿದ್ಧಾರೂಢಪ್ಪಗಳು ಹೇಳಿದಂಥ
ಕೋದಂಡ ದೇವಯ್ಯನವರ ಒಂದು ಮನೆಗೆ ಹೋದರು. ಕೋದಂಡ ದೇವಯ್ಯನವರು ಶ್ರೀಮಂತರು ಸಾಕಷ್ಟು. ಇವರು ಹೋದ ಕೂಡಲೇ ಇವರನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಬರ್ರಿ ಅಂಥೇಳಿ ಅವರಿಗೆ ಆತಿಥ್ಯ ಉಪಚಾರವನ್ನು ಮಾಡಿದರು. ಆವಾಗ ಮಹದಾನಂದ ಸ್ವಾಮಿಗಳು ಹೇಳಿದರು ಏನಂದರೆ, ಕೊಡಗಿನೊಳಗೆ ಒಂದು ಸಿದ್ಧಾರೂಢ ಮಠವನ್ನು ಸ್ಥಾಪನೆ ಮಾಡಬೇಕು, ಆಶ್ರಮವನ್ನು ಅಂಥೇಳಿ ಅಪೇಕ್ಷೆ ಪಟ್ಟು ಬಂದೆನಿ. ನನಗೆ ಧನ ಸಹಾಯವನ್ನು ಮಾಡಬೇಕು, ಭಿಕ್ಷೆಯನ್ನು ನೀಡಬೇಕು ಅಂದರು. ಆವಾಗ ಕೋದಂಡ ರಾಮಯ್ಯನವರಂದರು, ಕೋದಂಡ ದೇವಯ್ಯನವರಂದರು, ಏನು ಮಾಡೋದು ನೀವು ಮಠ ಕಟ್ಟಿ ಏನು ಮಾಡೋರು ನೀವು ಆಶ್ರಮವನ್ನು ಮಾಡಿ, ಎದಕ್ಕೆ ಬೇಕು ನಿಮಗೆ ದುಡ್ಡು ಅಂಥೇಳಿ ಸ್ವಲ್ಪ ನೀರಸವಾಗಿ ಮಾತಾಡಿದರು. ಆವಾಗ ಮಹದಾನಂದ ಸ್ವಾಮಿಗಳಂದರು, ಏನಿಲ್ಲ, ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಸತ್ಕಾರ್ಯವಾಗಬೇಕು. ಜಗತ್ ಕಲ್ಯಾಣಕ್ಕಾಗಿ ಓಂ ನಮಃ ಶಿವಾಯ ಮಹಾಮಂತ್ರ ಉಚ್ಚಾರವನ್ನು ಬಹಿರಂಗವಾಗಿ ಬೋಧಿಸಿದಂತಹ ಪುಣ್ಯಾತ್ಮ ಸದ್ಗುರು ಸಿದ್ಧಾರೂಢರ ಮಹಿಮೆಯನ್ನು ತಿಳಿಸ್ಬೇಕು. ಒಂದು ಸದಿಚ್ಛೆಯಿಂದ ತಮ್ಮಂತೆಗೆ ಬಂದಿದ್ದೆ, ಆದರೆ ನಿಮ್ಮ ಮುಖ ನೋಡಿದರೆ ನಿಮಗೂ ಏನೋ ಒಳಗೆ ದುಃಖ ಇದ್ದಂಗೆ ಕಾಣ್ತೈತಿ. ನಿಮ್ಮ ದುಃಖದೊಳಗೆ ನಾ ದುಡ್ಡನ್ನು ಕೇಳಬಾರ್ದಾಗಿತ್ತು, ಕೇಳಿದೆ, ನಾ ಹೋಗ್ತೀನಿ ಅಂತಂದುಬಿಟ್ರು ಮಹದಾನಂದ ಸ್ವಾಮಿಗಳು. ಅಷ್ಟು ಅನುಗುಡ್ದ ಕೋದಂಡ ದೇವಯ್ಯನವರಂದರು, ನಿಜವಾಗಿಯೂ ಸಹಿತ ನನಗೆ ದುಃಖ ಇದ್ದಿದ್ದ ಖರೆ ಅಂದ್ರವರು. ಆ ಕೋದಂಡ ದೇವಯ್ಯನವರಿಗೆ ಭೂಪಯ್ಯ ಅಂತ ಹೇಳಿಕಾರ ಒಬ್ಬ ಮಗ ಇದ್ದ. ಆ ಭೂಪಯ್ಯಗೆ ಮಲ್ರೋಗ ಬರ್ತಿತ್ತು. ನಾವು ಸ್ವಲ್ಪ ಬೆಂಕಿ ನೋಡಿದರೂ ಸಾಕು, ಸ್ವಲ್ಪ ನೀರು ನೋಡಿದರೂ ಸಾಕು, ದಿನಕ್ಕೆ ಎರಡು ಮೂರು ಸರಿ ಮಲ್ರೋಗ ಬರೋದು, ಪೀಡಿಸಿ ಬರೋದು ಅವಾಗ. ಅವನ್ನ ಹಿಡಿಯೋದನ್ನು ಕಷ್ಟ ಆಗಿಬಿಟ್ಟಿತ್ತು. ನನ್ನ ಮಗ ಬದುಕುದನೇ ಇಲ್ಲ ಅಂತ ಹೇಳಿಕಾರ ಎಲ್ಲ ಉಪಚಾರಗಳನ್ನು ಮಾಡಿಸಿ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಆವಾಗ ಆ ಕೋದಂಡ ದೇವಯ್ಯನವರು ತಮ್ಮ ಮಗನ ವಿಚಾರವನ್ನು ಆ ಮಹದಾನಂದ ಸ್ವಾಮಿಗಳಿಗೆ ಹೇಳಿದರು. ಆವಾಗ ಮಹದಾನಂದ ಸ್ವಾಮಿಗಳು ಹೇಳಿದರು, ನೀವು ಚಿಂತೆ ಮಾಡಬೇಡ್ರಿ, ಸಿದ್ಧಾರೂಢ ಸದ್ಗುರುಗಳನ್ನು ಸ್ಮರಿಸ್ರಿ, ಸಿದ್ಧಾರೂಢ ಸದ್ಗುರುವಿನ ಚರಿತ್ರ ಪಾರಾಯಣವನ್ನು ಮಾಡ್ರಿ. ಒಂದು ಸಾರಿ ಹುಬ್ಬಳ್ಳಿಗೆ ಹೋಗಿ ಸದ್ಗುರು ಸಿದ್ಧಾರೂಢರ ದರ್ಶನವನ್ನು ನಿಮ್ಮ ಮಗ್ಗ ಮಾಡಿಸೋಣ. ಅದರಿಂದ ನಿಶ್ಚಯವಾಗಿಯೂ ಸಹಿತ ನಿಮ್ಮ ಮಗ್ಗಿದ್ದಂಥ ಆ ಒಂದು ರೋಗ ನಿವಾರಣೆ ಆಗತೈತಿ ಅಂದ್ಬಿಟ್ರು. ಕೋದಂಡ ದೇವಯ್ಯನವರಿಗೆ ಎಲ್ಲಿ ಹಿಡಿಸಲಾರದಂಥ ಆನಂದ. ಅವರಂದರು, ಆಗ ಈಗ ಅನ್ನೋದು ಬೇಡ, ನಾಳೆ ನಾಳೆ ಹುಬ್ಬಳ್ಳಿಗೆ ಹೋಗೋಣ, ನನ್ನ ಮಗನ ಕರ್ಕೊಂಡು ನಡ್ರಿ ಅಂದ್ರವ್ರು. ಆ ಭೂಪಯ್ಯನನ್ನು ಕರ್ಕೊಂಡು ಹುಬ್ಬಳ್ಳಿಗೆ ಬಂದರು. ಸಿದ್ಧಾರೂಢರ ಒಂದು ದರ್ಶನವನ್ನು ಮಾಡಿದರು ನೋಡ್ರಿ. ಸಿದ್ಧಾರೂಢರಂದರು, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನಿ ಮಾಡು ಅಂಥೇಳಿಕಾರ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ, ಪುಣ್ಯ ಕರ್ಮವನ್ನು ಮಾಡಿದರೆ ಎಂಥ ದುಃಖ ಇದ್ದರೂ ಸಹಿತ ನಿವಾರಣೆ ಆಗತೈತಿಪ್ಪ, ನಿನ್ನ ಮಗ ಆರಾಮಾಗತನು, ಚಿಂತೆ ಮಾಡಬೇಡ ಅಂತ ಆ ಕೋದಂಡ ದೇವಯ್ಯನವರನ್ನು ನೋಡಿದ ಕೂಡಲೇ ಹೇಳಿಬಿಟ್ರು. ಭಾಳ ಸಂತೋಷ ಆತ. ಎರಡು ದಿನ ಅಲ್ಲೇ ಇಟ್ಕೊಂಡ್ರು. ಒಂದು ದಿವಸ ಊಟ ಮಾಡುವಾಗ ಸಿದ್ಧಾರೂಢಪ್ಪವರು ಆ ಭೂಪಯ್ಯನನ್ನು ಹುಡುಗನ ಹಂತೆ ಕರೆದ್ರಂತ ಪಾಪ ಇಲ್ಲ ಅಂತೇಳಿ ಕರೆದು, ತಾವು ಊಟ ಮಾಡೋದ್ರೊಳಗಿಂದ ಒಂದು ತುತ್ತ ಭೂಪಯ್ಯನಿಗೆ ತಿನ್ನಿಸಿ ಅವನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತ ಆಶೀರ್ವದಿಸಿದರು. ಆರಾಮಾಗ್ತೀನೇನು, ಒಳ್ಳೆಯ ಭವಿಷ್ಯ ಐತೆ ನಿನಗಂತಂದು ತಂದುಬಿಟ್ರು. ಕೋದಂಡ ದೇವಯ್ಯನವರಿಗೆ ಹೇಳ್ತಾರೆ, ನಿಮ್ಮ ಮಗ್ಗಿನೆಂದೂ ಮಲ್ರೋಗ ಬರೋದಿಲ್ಲ, ನಿಶ್ಚಿಂತರಾಗಿ ಹೋಗ್ರಿಪ್ಪ ಅಂತ ಹೇಳಿಬಿಟ್ರು. ಆವಾಗ ಆನಂದ ಭರಿತರಾದಂತಹ ಕೋದಂಡ ದೇವಯ್ಯನವರು ಕೊಡಗಿಗೆ ಬಂದರು ನೋಡ್ರಿ. ಮಡಿಕೇರಿಯಿಂದ ಮುಂದೆ ಭಾಗಮಂಡಲಕ್ಕೆ
ತಲಕಾವೇರಿಗೆ ಹೋಗುವಂತಹ ದಾರಿಯೊಳಗೆ ಚೇರಂಬಾಣಿ ಅಂತೇಳಿ ಒಂದು ಊರ. ಆ ಚೇರಂಬಾಣಿ ಒಳಗೆ ಸಿದ್ಧಾರೂಢರ ಮಠವನ್ನು ಸ್ಥಾಪನೆ ಮಾಡಲಿಕ್ಕೆ ಆವಾಗಿನ ಕಾಲಕ್ಕೆ 15,000 ರೂಪಾಯಿಗಳನ್ನು ದೇಣಿಗೆಯನ್ನು ಮಹದಾನಂದ ಸ್ವಾಮಿಗಳಿಗೆ ನೀಡಿ ಹೇಳಿದರು. ಏನಂದ್ರೆ ಸಿದ್ಧಾರೂಢರ ಮಠ ಸ್ಥಾಪನೆಗೆ ನೀವು ದುಡ್ಡು ಕೇಳಿದಾಗ ನಾನು ವ್ಯಂಗ್ಯವಾಗಿ ಮಾತಾಡಿದ್ದೆ, ನಿಮಗೆ ಚುಚ್ಚು ಮಾತು ಮಾತಾಡಿದ್ದೆ, ನಮ್ಮನ್ನು ಕ್ಷಮ ಮಾಡಿರಿ. ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ನೀವು ನಮ್ಮ ಮನೆಗೆ ಬಂದು ಮಹಾತ್ಮರ ದರ್ಶನವನ್ನು ಮಾಡಿಸಿ ನನ್ನ ಮಗ್ಗಿದ್ದಂಥ ರೋಗವನ್ನು ದೂರ ಮಾಡಿ ನನ್ನನ್ನು ನಿಶ್ಚಿಂತನನ್ನಾಗಿ ಮಾಡಿದ್ರಿ ಅಂತ ಕಣ್ಣೀರು ಸುರಿಸಾಕತ್ರು. ಆವಾಗ ಮಹದಾನಂದ ಸ್ವಾಮಿಗಳು ಹೇಳಿದರು, ನಿಮ್ಮ ಪರಿಚಯವೂ ನನಗಿದ್ದಿದ್ದಿಲ್ಲ, ಮಠ ಹೆಂಗೆ ಕಟ್ಟೋದು ಅಂತ ಹೇಳಿಕಾರ ದುಃಖಭರಿತನಾಗಿ ಕುಂತಾಗ ಸಾಕ್ಷಾತ್ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಬಂದು ನನಗೆ ನಿಮ್ಮ ವಿಳಾಸವನ್ನು ನಿಮ್ಮ ಹೆಸರನ್ನು ಹೇಳಿ ಕಳಿಸಿದರು. ಇದೆಲ್ಲದಕ್ಕೂ ಸಹಿತ ಸಿದ್ಧಾರೂಢಪ್ಪನ ಆಶೀರ್ವಾದನ ಕಾರಣ ಐತಂಥೇಳಿ ಅವರೂ ಸಂತೋಷಪಟ್ಟರು. ಇವತ್ತಿನ ಮಠನೂ ಸಹಿತ ಚೇರಂಬಾಣಿ ಒಳಗೆ ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಮಠವನ್ನು ನಾವು ನೋಡಬಹುದು. ಆ ಮಠದೊಳಗಿರುವಂತಹ ಸುಂದರ ಮೂರ್ತಿ ಸಿದ್ಧಾರೂಢರದ್ದು ನೋಡಿಬಿಟ್ರೆ ವಯೋವೃದ್ಧರಾದಂತಹ ಸದ್ಗುರು ಸಿದ್ಧಾರೂಢರ ನೋಡಿ ಆನಂದ ಬಾಷ್ಪಳ ಬರಬೇಕು. ಅಂತಹ ಒಂದು ಪುಣ್ಯಕ್ಷೇತ್ರವಾಗಿದೆ ಕೊಡಗಿನ ಚೇರಂಬಾಣಿ ಒಳಗಿರುವಂಥ ಸಿದ್ಧಾರೂಢ ಮಠ. ಅದಕ್ಕಾಗಿ ಇಂಥ ಒಂದು ಸುಂದರವಾದಂಥ ಸಿದ್ಧಾರೂಢಪ್ಪನ ಲೀಲೆಯನ್ನು ಕೇಳಿ ನಾವೂ ಸುಖಿಗಳಾಗೋಣ ಅಂಥೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.